ಮಾನ್ಯ ಕರ್ನಾಟಕ ಸರ್ಕಾರ, ಗಣ್ಯ ಮಂತ್ರಿವರ್, ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಆರಕ್ಷಕರು ಮತ್ತು ಆರಕ್ಷಕ ಮಹಾ ಮುಖ್ಯ ಆಯುಕ್ತರು ಅಂದರೆ ಪೊಲೀಸ್ ಕಮಿಷನರ್, ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತ ನಿಮ್ಮಲ್ಲಿ ಅಹೋರಾತ್ರನ ಸಮಾಜ ಹಿತ ಒಂದು ಮನವಿ ವಿನಂತಿ ಈಗ ಹೇಳುವುದೇನೆಂದರೆ, ಕರ್ನಾಟಕದಲ್ಲಿ ತುಂಬಾ ಜನ ವಾಟ್ಸ್ಆ್ಯಪ್ ಮುಂತಾದ ಸಾಮಾಜಿಕ ಜಾಲತಾಣಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ, ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ, ಹಾಗೂ ಅನೇಕ ಒಳ್ಳೆಯ ವಿಚಾರಗಳನ್ನು ಪ್ರಸಾರ ಮಾಡಿ ಅವರಿಗೆ ಉಪಯೋಗಪಡಿಸಿಕೊಳ್ತಿದ್ದಾರೆ. ಅದು ದೊಡ್ಡ ವಿಚಾರ. ಈ ದುರುಪಯೋಗ ಪಡಿಸಿಕೊಳ್ಳುತ್ತಿರೋರಲ್ಲಿ ಇತ್ತೀಚೆಗೆ ನೀವು ವೀರ ಸಾಧನೆಯಿಂದ ಹಿಡಿದ ಒಬ್ಬ ಕ್ರಿಮಿನಲ್ ಆರೋಪಿ ದರ್ಶನನೇ ಸಾಕ್ಷಿ. ಅವನು ತನ್ನ ಅಭಿಮಾನಿ ಸಂಘದ ಹೆಸರಿನಲ್ಲಿ ಸುಮಾರು ನೂರಾರು ಸಾವಿರಾರು ಗ್ರೂಪ್ಗಳನ್ನು ಮಾಡಿ ತನ್ನ ಹಿಡಿತದಲ್ಲಿ ಕೆಲವು ಗ್ರೂಪ್ಗಳನ್ನು ಇಟ್ಕೊಂಡು ಪ್ರತಿನಿತ್ಯ ಅವರಿಗೆ ಕ್ರಿಮಿನಲ್ ಮೆಸೇಜಸ್ಸು, ಪ್ರೊವೊಕೇಷನ್ನು ಹುರಿದುಂಬಿಸೋದು, ತನ್ನ ವಿರುದ್ಧ ಮಾತನಾಡುವವರ ಮೇಲೆ ಒಂದು ಆರ್ಗನೈಸ್ಡ್ ಕ್ರೈಮು ಮಾಡಿಸ್ತಾ ಇದ್ದ. ಅದು ನಿಮ್ಮ ಕಣ್ಣಿಗೂ ಬೀಳುತ್ತೆ ಇಷ್ಟರಲ್ಲಿ. ಹೀಗೆ ಇವರು ಅಭಿಮಾನಿ ಸಂಘ ಇದ್ದು ದುರುಪಯೋಗ ಪಡಿಸಿಕೊಳ್ಳೋರಿದ್ದಾರೆ, ಕೆಲವರು ಉಪಯೋಗ ಗೊತ್ತಿಲ್ಲದೆ ಅಭಿಮಾನಿ ಸಂಘ ಇಟ್ಕೊಂಡಿರೋರಿದ್ದಾರೆ. ತನ್ನ ಪರ್ಸನಲ್ ಅನುಭವದಿಂದ ಅಹೋರಾತ್ರ ನಿಮ್ಮ ಹತ್ರ ತನ್ನ ವಿಚಾರಗಳನ್ನು ಹಂಚಿಕೊಳ್ಳುವ ಉದ್ದೇಶವೇ ಈ ವಿಡಿಯೋ. ಆರಕ್ಷಕರು ಲಾ ಅಂಡ್ ಆರ್ಡರ್ ಕೆಳಗಡೆ ಬರ್ತಾರೆ. ಅವರು ಪಾಪ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಸರ್ಕಾರ ನಿಷ್ಕಾಮ ಕರ್ಮದಿಂದ, ಸಮತೋಲನದಿಂದ, ಸಮತ್ವದಿಂದ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿನ ಪ್ರಿಯ ಅಂತ ನಡೆಸಬೇಕು. ಅದಕ್ಕೆ ಉದಾಹರಣೆಯಾಗಿದೆ ಇಂದಿನ ಸರ್ಕಾರದ ಈ ನಡೆ. ಹಣಕ್ಕೂ ಬಲಿಯಾಗಲಿಲ್ಲ, ಯಾರ ಒತ್ತಡಕ್ಕೂ ಬಲಿಯಾಗಲಿಲ್ಲ. ಇದೊಂದು ಖುಷಿ ಸಮಾಚಾರ. ಯಾವ ಸರ್ಕಾರನೂ ಮಾಡದೇ ಇರುವಂತಹ ಕೆಲವು ದುಷ್ಟಶಕ್ತಿಗಳನ್ನು ಸೆದೆಬಡದದ್ದು ಶ್ಲಾಘನೀಯವಾಗಿದೆ. ಅನೇಕ ವಿಚಾರ ಭೇದಗಳಿದ್ರೂ ಸಿದ್ದರಾಮಯ್ಯ ಎಷ್ಟು ದೊಡ್ಡ ಕೆಲಸ ಮಾಡಿದೆ ಅನ್ನೋ ಮನಸ್ಸಿನಲ್ಲಿ ಖುಷಿಯಾಗುತ್ತೆ. ಇದೊಂದು ಶ್ಲಾಘನೀಯ ವಿಚಾರ. ತುಂಬಾ ಈ ವಿಚಾರದಲ್ಲಿ ಆರಕ್ಷಕರಿಗೆ ಉಪಯೋಗ ಆಗಲಿ ಅಂತ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅಹೋರಾತ್ರ ನಿಮ್ಮ ಮುಂದೆ ಅನೇಕ ವಿಚಾರಗಳನ್ನು ತೆಗೆದಿಡಬೇಕು ಅನ್ನೋದೇ ಈ ಉದ್ದೇಶ. ನೀವು ಹೇಗೆ ಇವಾಗ ದರ್ಶನ್ ಮೊಬೈಲಲ್ಲಿ ಕಂಡಿಡಿತಿರೋ ಹಾಗೆ ಇನ್ನೂ ಒಬ್ಬ ನಟ ಇದ್ದಾನೆ, ಅವನು ಇವನಿಗಿಂತ ಕ್ರಿಮಿನಲ್ ಅಂತ ನಮ್ಮಲ್ಲಿ ಪುರಾವೆಗಳಿದೆ, ದಾಖಲೆಗಳಿದೆ. ನಮ್ಮದೇ ಕೇಸಲ್ಲಿ ಅವನು ಇದೇ ರೇಣುಕಾಸ್ವಾಮಿ ತರ ಮಾಡಿದ ಒಂದು ನಡೆ ಇದೆ. ದೈವ ಅದೃಷ್ಟವಶಾತ್ ಅಷ್ಟೊಂದು ತೊಂದರೆ ಆಗಲಿಲ್ಲ. ಅಂದ್ರೆ ಪ್ರಾಣಾಪಾಯ ಆಗಲಿಲ್ಲ, ತುಂಬಾ ದೊಡ್ಡ ಅಟ್ಯಾಕ್ ಮಾಡಿದ್ದು ಅದು ಕೂಡ ಇದೇ ರೀತಿ ಆರ್ಗನೈಸ್ಡ್ ಕ್ರೈಮ್ ಆಗಿತ್ತು, ಮೇನ್ ಆಕ್ಟರ್ ಇಂದ ಆಗಿತ್ತು. ನೀವು ಬೇಕಾದ್ರೆ ಕೂಲಂಕುಷವಾಗಿ ವಿಚಾರಣೆ ಮಾಡಬಹುದು. ಈ ವಿಡಿಯೋ ನೋಡಿ ಅವನು ಎಲ್ಲ ಗ್ರೂಪ್ಗಳನ್ನ ಎರೇಸ್ ಮಾಡಬಹುದು,
ಸುದೀಪ, ಆದ್ರೆ ನಿಮ್ಗೆ ಅದನ್ನೆಲ್ಲ ರಿಟ್ರೀವ್ ಮಾಡೋದು ಯಾವ ದೊಡ್ಡ ವಿಚಾರನೂ ಅಲ್ಲ. ಕಿಚ್ಚ ಸುದೀಪ ನ ಅಭಿಮಾನಿಗಳು ಗುಂಪಿನಲ್ಲಿ ಆರ್ಗನೈಸ್ಡ್ ಆಗಿ ಯುದ್ಧದ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ರು ಅಹೋರಾತ್ರನ ಮೇಲೆ, ಫಿಸಿಕಲ್ ಆಗಿ ಮತ್ತೆ ಸೈಬರ್ ಅಲ್ಲಿ. ಸೈಬರ್ ಅಲ್ಲಂತೂ ಸುಮಾರು ಸಾವಿರಾರು ಜನ ಅಟ್ಯಾಕ್ ಮಾಡಿದ್ರು. ತುಂಬಾ ವಿಕೃತವಾಗಿತ್ತು, ಕ್ರೂರವಾಗಿತ್ತು. ಮಾರ್ಫಿಂಗ್ ವಿಡಿಯೋಸ್, ಮನೆಯ ಹೆಣ್ಣು ಮಕ್ಕಳ ಮಾರ್ಫಿಂಗ್ ವಿಡಿಯೋಸು, ಮತ್ತೆ ವಿಕೃತವಾದ ಭಾಷೆ, ಕೊಲೆಗಡುಕ ಭಾಷೆ, ಹತ್ಯಾ ದಾಂಧಲೆಗಳು, ಹತ್ಯಾ ಥ್ರೆಟ್ಗಳು ಇವೆಲ್ಲ ತುಂಬಿ ತುಳುಕಾಡ್ತಾ ಇತ್ತು. ಅಂದಿನ ಸೈಬರ್ ಕ್ರೈಮ್ ಉಸಿರುಗಟ್ಟಿತ್ತು, ಯಾರು ರೆಸ್ಪಾನ್ಸ್ ಕೊಡಲಿಲ್ಲ. ಅವನು ವಿಚಾರ ಆಯ್ತದ್ರೆ ಕೊಡ್ತಾ ಇರಲಿಲ್ಲ. ಮತ್ತೆ ಅವನು ನಿಜವಾದ ಶಾರೀರಿಕವಾಗಿ ಅಟ್ಯಾಕ್ ಮಾಡಿದಾಗ್ಲೂ ಆರಕ್ಷಕರು, ಪರ್ಟಿಕ್ಯುಲರ್ಲಿ ಜನಾರ್ದನ್ ಅಂಡ್ ಮನೋಜ್ ಅವ್ರ ಟೀಮ್ ಎಲ್ಲ ಕೈಲಾಗದ ರೀತಿ ನಡ್ಕೊಂಡು ಇವತ್ತು ಅವ್ರನ್ನು ಎನ್ಕ್ವೈರಿ ಮಾಡಿ ಅದರ ಹಿಂದಿನ ಪೂರಾ ಉದ್ದೇಶ ತಿಳ್ಕೋಬೇಕಾಗಿ ವಿನಂತಿ. ಇವಾಗ ಅಹೋರಾತ್ರನ ಪರ್ಸನಲ್ಗೋಸ್ಕರ ಈ ಮನವಿ ಅಲ್ಲ. ಈಗ ನೆಗ್ಲೆಕ್ಟ್ ಮಾಡಿದ್ರೆ ಅದು ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಸ್ಟೀಲಿಯೋ ಟಾಲ್ಸ್ಟಾಯ್ ತರ ಯಾವತ್ತಿದ್ರೂ ಹೊರಗಡೆ ಬೀಳತ್ತೆ. ಇನ್ನೊಂದು ಹತ್ಯೆಯಲ್ಲಿ ಅದು ಅಂತ್ಯವಾಗೋದು ಬೇಡ. ಅವನಿಂದ ಆತ್ಮಹತ್ಯೆಗಳಾಯ್ತು, ಹತ್ಯೆ ಆಗಿರಬಹುದು, ಯಾಕಂದ್ರೆ ದರ್ಶನ್ ಕೂಡ ಅನೇಕ ಹತ್ಯೆಗಳನ್ನ ಮಾಡಿರ್ಬೋದು. ಇದೇ ಬ್ಲಡ್ ಸ್ಯಾಂಪಲ್ಸ್ ನಿಮಗೆ ಸಿಕ್ಕಿದೆ. ಮತ್ತೆ ಇವನು ತುಂಬಾ ಹಳೆಯದನ್ನ ಕೆದಕಿದ್ರೆ, ನೀವು ಹೊಸ ಕಳ್ಳ ಸಿಕ್ಕಿದ್ರೆ ಅವನ ಹಿಂದೆ ಎಲ್ಲಿ ಕದ್ದಿದ್ದಾನೆ ಅಂತ ಹೇಗೆ ಕಂಡುಹಿಡಿತಿರೋ? ಈ ಹೊಸ ಕೊಲೆಗಡುಕ ಸಿಕ್ಕಿದಾಗ ಹಿಂದೆ ಎಲ್ಲಿ ಕೊಂದಿದ್ದಾನೆ ಅಂತ ವಿಚಾರಿಸೋ ನಿಮಗೆ. ಇನ್ನು ಮುಂದೆ ಆಗುವ ಹತ್ಯೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ನಮ್ಮ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಗುತ್ತೆ. ನಿಮಗೊಂದು ಹೇಳ್ತೀನಿ, ಯಶ್ ಅಭಿಮಾನಿಗಳು ಕೂಡ ಕೆಲವರು ಅಹೋರಾತ್ರನಿಗೆ ಹೆಣ್ಣನಿಂದನೆ ಮತ್ತೆ ಮರಣಾಂತಿಕವಾದಂತಹ ಮೆಸೇಜಸ್ ಕಳಿಸಿದ್ರು, ಆದ್ರೆ ಬೆರಳೆಣಿಕೆಯಷ್ಟು ಮಾತ್ರ ಅದು ಆರ್ಗನೈಸ್ಡ್ ಆಗಿರಲಿಲ್ಲ. ಅದರಲ್ಲಿ ನನಗೆ ಆ ನಟನ ಆರ್ಗನೈಸ್ಡ್ ಕ್ರೈಮ್ ಕಂಡಿಗೆ ಬರಲಿಲ್ಲ. ಹಂಗೆ ಧ್ರುವ ಸರ್ಜಾ ಅಭಿಮಾನಿಗಳು ಕೆಲವರು ಮಾಡಿದ್ರು ಕೂಡ ಧ್ರುವ ಸರ್ಜಾ ಇನ್ವಾಲ್ವ್ ಆದಂಗೆ ನನಗೆ ಸಂಪೂರ್ಣ ಅನ್ನಿಸ್ಲಿಲ್ಲ. ಯಾಕಂದ್ರೆ ಇವರೆಲ್ಲ ವಾಲಂಟಿಯರ್ ಆಗಿ ಮಾಡಿದ್ರು, ಅದನ್ನ ಅವ್ರು ಮತ್ತೆ ತಡೆದ್ರು ಅನ್ಸುತ್ತೆ, ಮತ್ತೆ ಕಡಿಮೆ ಆಯ್ತು. ಆದ್ರೆ ಯಾರು ಈ ದರ್ಶನ್ ಮತ್ತೆ ಸುದೀಪ್ ಅಭಿಮಾನಿಗಳದೊಂದು ಅಟ್ಯಾಕ್ ಇತ್ತಲ್ಲ, ಅದು ಪೂರಾ ಆರ್ಗನೈಸ್ಡ್ ಆಗಿತ್ತು. ಅದರ ಹಿಂದೆ ಒಂದು ಹಣಕಾಸಿನ ಸುರಿಮಳೆ ನಡೆದಿತ್ತು. ಪೊಲೀಸ್ ಕೇಸ್ ಆದ್ರೂ ಪೊಲೀಸ್ ಕೇಸ್ ಮುಚ್ಚಿ ಹಾಕಲಾಗೋದಕ್ಕೆ ಅನೇಕ ಒತ್ತಡಗಳು ಹೇರಿದ್ರು. ಈಗ ನಿಮಗೆ ದರ್ಶನ್ ಕೇಸಲ್ಲಿ ಬಂದ ಒತ್ತಡಗಳು ಅಂದು ನಮ್ಮ ಕೇಸಲ್ಲೂ ಬಂದು ಅಲ್ಲಿ ಆರಕ್ಷಕರು ಫೇಲ್ಯೂರ್ ಆದ್ರು. ಯಾಕೆಂದ್ರೆ ಆರಕ್ಷಕರಿಗೆ ಸಂಪೂರ್ಣ ಒತ್ತಡ. ಇಂದಿನ ಸಿಎಂ ತರ ಅಂದು ನಡೆ ಇರಲಿಲ್ಲ, ಅದು ಹೇಡಿ ನಡೆಯಾಗಿತ್ತು. ಇವತ್ತು ಮಾಡದ ತಪ್ಪಿಗೆ ಸಿಕ್ಕಾಕೊಂಡು ಅಂದಿನ ಸಿಎಂ ವಿಲ ವಿಲ ಒದ್ದಾಡಂಗಾಗಿದೆ, ಮತ್ತೆ ಚೇತರಿಸಿಕೊಳ್ಳದ ಹಾಗೆ ಏಟು ಬೀಳ್ತಾ ಇರುತ್ತೆ. ಅಂದಿನ ಸರ್ಕಾರದಲ್ಲಿ ಯಾವ ಸರ್ಕಾರದಲ್ಲಿ ಒಂದು ಧರ್ಮಕ್ಷೇತ್ರದಲ್ಲಿ ಒಂದು ಅತ್ಯಾಚಾರ ನಡೆಯುತ್ತೋ ಒಂದು ಮಗುದು, ಆ ಡ್ಯಾಶ್ ಜನ್ಯ ಎನ್ನುವ ಮಗು ಮೇಲೆ ದೌರ್ಜನ್ಯ ಆಗತ್ತೋ, ಅಲ್ಲಿ ಕೂಡ ಅದೇ ಸರ್ಕಾರದ ಒಂದು ಹಿನ್ನಡೆ ನಡೆದಿತ್ತು. ಅದು ಅಲ್ಲಿ ಕೂಡ ಗೋಚರವಾಯಿತು ನಮಗೆ. ಹಾಗಾಗಿ ನೀವು ಹೇಳಬಹುದು ಅಹೋರಾತ್ರ ಮತ್ತೆ ಯಾಕೆ ನೀವು ಇನ್ಫಾರ್ಮ್ ಮಾಡಲಿಲ್ಲ ಅಂತ. ಕಂಟಿನ್ಯೂಸ್ ಇನ್ಫಾರ್ಮ್ ಮಾಡ್ತಿದ್ದೆ, ಆದರೆ ಇಂದು ನಿಮ್ಮ ಮೇಲೆ ನಂಬಿಕೆ ಬಂದಿದೆ ಆರಕ್ಷಕರೇ, ಇಂದು ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಬಂದಿದೆ ನನಗೆ ಈ ದರ್ಶನ್ ಕೇಸಲ್ಲಿ ನೀವು ಮಾಡಿದ ಒಂದು ಹೆಜ್ಜೆಯಿಂದ. ಹಾಗಾಗಿ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇನಿ, ನನ್ನ ರಕ್ಷಣೆಗಲ್ಲ, ನನ್ನ ರಕ್ಷಣೆಗೆ ನಾನು ನಿಮಗೆ ಪತ್ರ ಬರೆದು ನನ್ನದೇ ಅಹವಾಲನ್ನು ನಿಮಗೆ ಕೊಡಬಹುದು, ನಾನು ನಿಮಗೆ ಅಪ್ಲಿಕೇಶನ್ ಕೊಡಬಹುದು. ಆದರೆ ಇದು ಸಾಮಾಜಿಕ ನಡೆಯಾಗಿದೆ, ಸಮಾಜದ ಉದ್ದೇಶದಿಂದ, ಒಂದು ಹೋರಾಟದ ಮನೋಭಾವದಿಂದ, ಒಬ್ಬ ರಿಟೈರ್ಡ್ ಸಿಟಿಸನ್ ಹೇಗೆ ಅನುಭವದಿಂದ ಕೊಡ್ತಾ ಇನ್ನೋ ಅಂತ ಓಪನ್ ಲೆಟರ್ ಇದಾಗಿದೆ. ನಿಮಗೆ ಹೇಳ್ತಾ ಇನಿ, ಸಮತ್ವದಲ್ಲಿ ಅಹೋರಾತ್ರನ ಮೇಲೆ ನಡೆದ ದಾಳಿಯ ಒಂದು ದೆಸೆಯಿಂದ, ಮತ್ತೆ ಸಿನಿ ನಟರ ಆರ್ಗನೈಸ್ಡ್ ಕ್ರೈಮ್ ಉದ್ದೇಶ ಇಟ್ಕೊಂಡು ಕಿಚ್ಚ ಸುದೀಪನ ಮೇಲೆ ಸಂಪೂರ್ಣ ದಾಳಿ ನಡೆಸಿ, ಅಂದ್ರೆ ಪೊಲೀಸ್ ಶಾಸ್ತ್ರೀಯ ದಾಳಿ, ಅಂದ್ರೆ ಒಂದು ಲೀಗಲ್ ದಾಳಿ ನಡೆಸಿ ಅವನದನ್ನು, ಆ ಘಟನೆಯನ್ನು,
ಅವನು ಮಾಡಿಸಿದ ಆರ್ಗನೈಸ್ಡ್ ಕ್ರೈಮ್, ಎಲ್ಲೆಲ್ಲಿ ಯಾವ್ಯಾವ ಟೈಮಲ್ಲಿ ದಾಳಿ ಮಾಡಬೇಕು, ಅಹೋರಾತ್ರನ ಪುತ್ತಳಿಯನ್ನ ಸುಡಬೇಕು, ಕೆಟ್ಟ ಶಬ್ದಗಳಿಂದ ಘೋಷಣೆ ಮಾಡಬೇಕು, ಮೆರವಣಿಗೆ ಮಾಡಬೇಕು, ಎಲ್ಲ ಅವನು ಮತ್ತೆ ಜಾಕ್ ಮಂಜನ ಒಂದು ಆರ್ಗನೈಸ್ಡ್ ಆಗಿ ನಮ್ಮ ಮೇಲೆ ಆ ದಾಂದಲೆ ಮಾಡಿದ ದಾಂಡಿಗರು ನವೀನ್ ಗೌಡ. ಅದರ ನಂತರ ಇಂದಿನವರೆಗೂ ಅವನ ಬಾಡಿ ಗಾರ್ಡ್ ತರ ಅವನ ಪಕ್ಕದಲ್ಲೇ ಓಡಾಡ್ತಾ ಇರೋದು, ಇದಕ್ಕಿಂತ ದೊಡ್ಡ ಪುರಾವೆ ಇಲ್ಲ. ಹಾಗಾಗಿ ಕರ್ನಾಟಕದ ಹಿತದ ಉದ್ದೇಶದಿಂದ ದರ್ಶನ್ ಜೊತೆ ಸಮಸಮವಾಗಿ ಸುದೀಪನನ್ನು ನೀವು ಎನ್ಕ್ವೈರಿ ಮಾಡಿ ಅವನು ಮಾಡಿದ ಕ್ರೈಮ್ನ ನಿರೂಪಣೆ ನಿಮಗೆ ಸಿಗುತ್ತೆ. ಇದು ನಮ್ಮ ಒಂದು ಮನವಿಯಾಗಿದೆ ನಿಮ್ಮಲ್ಲಿ. ಆರಕ್ಷಣೆ ಬಗ್ಗೆ ಜನಕ್ಕೆ ನಂಬಿಕೆ ಬಂದಾಗ ನಿಜವಾಗಲೂ ಸ್ವಾತಂತ್ರ್ಯ, ನಿಜ ಸ್ವಾತಂತ್ರ್ಯದ ಅರಿವಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ನಿಜವಾದ ಸಿಎಂ ಲಾ ಅಂಡ್ ಆರ್ಡರ್ಲಿ ಮೊದಲನೇ ಪಾಯಿಂಟ್ ಇಂಟರ್ಫಿಯರ್ ಆಗಲ್ಲ. ಆ ಗುಣ ಇವತ್ತಿನ ಸಿಎಂ ತೋರಿಸಿರುವುದು ಶ್ಲಾಘನೀಯವಾಗಿದೆ. ಮತ್ತೆ ಎರಡನೇದಾಗಿ ಅಗ್ರಿಕಲ್ಚರ್ ವಿಚಾರದಲ್ಲಿ ಹೆಗಲು ಕೊಡ್ತಾನೆ. ವ್ಯವಸಾಯದಲ್ಲಿ ರೈತರ ಆತ್ಮಹತ್ಯೆಗಳು ಕಡಿಮೆ ಆದರೆ ಅದು ಈತನ ಈ ಸಿಎಂನ ಒಂದು ಗೌರವ ನಡಿಯಾಗಿದೆ. ಮೂರನೇದಾಗಿ ಹೆಣ್ಣ ರಕ್ಷಣೆ, ಹೆಣ್ಣು ಮಕ್ಕಳ ರಕ್ಷಣೆಗೆ ಸತತ ಟ್ರೈ ಮಾಡ್ತಾ ಇದ್ದಾರೆ. ಮತ್ತು ಅವರಿಗೆ ಫ್ರೀ ಟಿಕೆಟ್ ಮಾಡಿದ್ದಾರೆ. ಎಜುಕೇಷನ್ ಮಹಾರಾಷ್ಟ್ರದಲ್ಲಿ ಫ್ರೀ ಇದೆ ಹೆಣ್ಣು ಮಕ್ಕಳಿಗೆ, ಅದೇ ರೀತಿ ಮಾಡ್ತಾರೆ ಅನ್ಸುತ್ತೆ. ಹೆಣ್ಣು ಮಕ್ಕಳ ಜಾಗೃತಿ ಆಗಬೇಕು. ಮತ್ತು ನಾಲ್ಕನೇ ನಡೆ ಇದೆ, ಅದನ್ನು ಮಾಡಿದ್ರೆ ಒಳ್ಳೆಯದು. ಏನಂದರೆ ದುರಭ್ಯಾಸಗಳನ್ನು ನಿಲ್ಲಿಸೋದು, ಮತ್ತು ಜೂಜನ್ನು ಸಂಪೂರ್ಣ ನಾಶನ ಮಾಡೋದು ಉದ್ದೇಶ ಆಗಿರಬೇಕು. ಈ ಎಲ್ಲ ಉದ್ದೇಶದಿಂದ ನಿಮಗೆ ನಾ ಅನುಭವದಿಂದ ನಮ್ಮ ಸಾಮಾಜಿಕ ಸಿವಿಲ್ ಪೊಲೀಸ್ ಏನಂತಿರೋ ನೀವು ನೀವು ಈ ನಾವು ವೃಕ್ಷ ರಕ್ಷಾ, ಪಕ್ಷಿ ರಕ್ಷಾ, ಅನೇಕ ಉರಗ ರಕ್ಷಾ, ಪ್ರಾಣಿ ರಕ್ಷಾ, ಈ ಅನೇಕ ರಕ್ಷೆಗಳನ್ನು ಮಾಡ್ತಾ ಇರೋಂಥ ನಾವು ನಿಮಗೆ ಸಾಮಾಜಿಕ ಹಿತ ಉದ್ದೇಶದಿಂದ ಹೇಳ್ತಾ ಇದ್ದೀವಿ. ತುಂಬ ಕ್ರೂರವಾಗಿದೆ ಈ ನಟರಿಬ್ಬರ ಆರ್ಗನೈಸ್ಡ್ ಕ್ರೈಮ್ಸ್. ಇವತ್ತು ನೀವು ದರ್ಶನ್ ಮೊಬೈಲಲ್ಲಿ ಏನು ನೋಡ್ತಿರೋ ಅದಕ್ಕಿಂತ ಹೆಚ್ಚು ಸುದೀಪ ಮತ್ತು ಜಾಕ್ ಮಂಜನ ಮೊಬೈಲಲ್ಲಿ ನಡೀತು. ಬಟ್ ನಮ್ಮ ಹೋರಾಟದಿಂದ ಅವರು ಬೇರ್ಪಟ್ಟರು, ಅವರಲ್ಲೇ ವೈಮನಸ್ಸುಗಳು ಬಂತು. ಮತ್ತು ಅದು ನಮ್ಮ ಕಡೆಯಿಂದ ನಾವು ಪ್ರಾಮಾಣಿಕವಾಗಿ ಸತ್ಯದ ನಡೆಯಿಂದ ಮಹಾತ್ಮ ಗಾಂಧಿ ಹತ್ರ ಸತ್ಯಾಗ್ರಹದಿಂದ ನಾವು ನಡೀತಾ ಹೋಗ್ತೀವಿ. ಅದರಿಂದನೂ ಅವರು ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ಆ ಕ್ರೈಮ್ ಅಂತೂ ಅವರಿಂದ ಆಗಿದೆ. ಅವರನ್ನು ನೀವು ಅವರ ಕ್ರೈಮನ್ನು ನಿಲ್ಲಿಸಿ ಅವರ ಅಭಿಮಾನಿಗಳ ಅಟ್ಟಹಾಸ ಇನ್ನು ಮುಂದೆ ಯಾರ್ದು ಈಗ ಬರದ ಹಾಗೆ ನೋಡಿಕೊಂಡ್ರೆ ಅಭಿಮಾನಿ ಸಂಘಗಳು ಸರಿಯಾಗಿದೆ ಅಂತ ಅರ್ಥ. ಇಲ್ಲಾಂದರೆ ಅಭಿಮಾನಿ ಸಂಘಗಳನ್ನೇ ಬ್ಯಾನ್ ಮಾಡಬೇಕಾಗತ್ತೆ. ದುನಿಯಾ ವಿಜಯಿ ಅಭಿಮಾನಿಗಳಲ್ಲಿ ಇದುವರೆಗೂ ಯಾರೂ ಈ ರೀತಿ ಕೆಟ್ಟ ನಡೆ ನಮ್ಮ ಕಣ್ಣಿಗೆ ಬೀಳಲಿಲ್ಲ. ಅಂದರೆ ಅದು ಕೂಡ ಆರ್ಗನೈಸ್ಡ್ ಕ್ರೈಮಲ್ಲಿ ಬರ್ತಾ ಇಲ್ಲ ಅನ್ಸುತ್ತೆ. ಅಂದರೆ ಅಭಿಮಾನಿಗಳ ದುರುಪಯೋಗ ಮಾಡ್ಕೋತಾ ಇಲ್ಲ ಅನ್ಸುತ್ತೆ. ನೋಡೋಣ ಇದನ್ನು. ನೀವು ಮುಂದಿನ ನಟರು ಕೂಡ ನಿಮ್ಮ ಅಭಿಮಾನಿ ಸಂಘಗಳಿದ್ರೆ ಈ ರೀತಿ ಹೇಡಿ ನಡೆಗಳನ್ನು ಮಾಡಿಬಿಡಿ, ಅಸಹ್ಯ ನಡೆಗಳನ್ನು ಮಾಡಿಬಿಡಿ. ನೀವಾಗಿ ನೀವೇ ಹೋಗಿ ಬೆಂಕಿಗೆ ಬಿದ್ದ ಹಾಗೆ ದರ್ಶನ್ ಥರ ನಿಮ್ಮ ಬದುಕನ್ನು ಹಾಳು ಮಾಡ್ಕೋಬಿಡಿ. ಆದರೆ ನಿಮಗೆ ಗೊತ್ತಿಲ್ಲದೆ ಕೂಡ ನಿಮ್ಮ ಅಭಿಮಾನಿಗಳು ಯಶ್ ಮತ್ತು ಧ್ರುವ ಸರ್ಜಾ, ನಿಮಗೆ ಗೊತ್ತಿಲ್ಲದೆ ಕೂಡ ನಿಮ್ಮ ಅಭಿಮಾನಿಗಳು ಈ ರೀತಿ ಹೆಣ್ಣ ನಿಂದನೆ ಮಾಡಿ ನಮ್ಮ ಕೈಲಿ ಸಿಕ್ಕಾಕೊಂಡಿರೋದ್ರಿಂದ ಅದಕ್ಕೆ ನೀವೇ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೊಣೆ ಆಗ್ತಾ ಇರೋದ್ರಿಂದ ಪಬ್ಲಿಕ್ಕಲ್ಲಿ ಬಂದು ಇಂಥ ನಡೆ ನಡಿಬಾರದು ಅಂತ ನೀವು ಪಬ್ಲಿಕ್ಕಲ್ಲಿ ಬಂದು ನಿಮ್ಮ ಅಭಿಮಾನಿಗಳು ತಿಳಿಸದೇ ಇದ್ರೆ ನಮ್ಮ ಹೋರಾಟ ನಡೀತಾನೆ ಇರುತ್ತೆ. ನಿಮಗೆ ಇದೊಂದು ಪ್ರೀತಿಯ ಎಚ್ಚರ ಅಂತ ತಿಳ್ಕೊಳ್ಳಿ. ಹೆಣ್ಣ ನಿಂದನೆ ಮಾಡಿದ್ದಾರೆ ಅಂದರೆ ನಿಮ್ಮ ಅಭಿಮಾನಿ ಸಂಘದಿಂದನೇ ನಿಮಗೆ ಮುಪ್ಪು ಅಂತ ತಿಳ್ಕೊಳ್ಳಿ. ನಿಮಗೆ ಅಭಿಮಾನಿ ಸಂಘ ಬೇಕಿದ್ರೆ ಅವರಿಗೆ ನೀವು ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಳಿ. ಶಿವಾಜಿ ಮಹಾರಾಜರ ಥರ ಶಿವಾಜಿ ಮಹಾರಾಜರ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಹೆಣ್ಣ ರಕ್ಷಣೆ ಆಗಬೇಕಾಗಿತ್ತು. 1,000 ಸೂರ್ಯ ನಮಸ್ಕಾರ ಮತ್ತು ಬಸ್ಕಿ ಹೊಡಿಬೇಕಾಗಿತ್ತು. ಹಾಗೆ
ನಿಮ್ಮ ಅಭಿಮಾನದಲ್ಲಿ ಸೇರ್ಬೇಕು ಅಂದ್ರೆ ಅವ್ರು ಯಾವತ್ತೂ ಹೆಣ್ಣನಿಂದನೇ ಮಾಡಿರಬಾರದು ಅಂತ ಒಂದು ರಿಜಿಸ್ಟ್ರೇಷನ್ ದಾಖಲೆ ತಗೊಳ್ಳಿ ಅವ್ರ ಕೈಯಿಂದ. ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೊಳ್ಳಿ, ನೀವು ದುಡ್ಡು ತಗೊಂಡು ಆಕ್ಟಿಂಗ್ ಮಾಡ್ತೀರಿ, ಸುಖವಾಗಿರಿ. ಈ ತಲೆ ಹರಟೆಗಳು ಬೇಡ. ಇವಾಗ ಆಗಿರೋದಕ್ಕೆ ನಿಮಗೆ ತಲೆ ತಗ್ಗಿಸುವಂತ ಮೆಸೇಜಸ್ ಇದೆ ಮಿಸ್ಟರ್ ಯಶ್ ಅಂಡ್ ಧ್ರುವ ಸರ್ಜಾ. ನಿಮ್ಮ ಅಭಿಮಾನಿಗಳು ಮಾಡಿರೋ ನಿಮ್ಮ ತಲೆ ತಗ್ಗಿಸ್ಕೊಳ್ಳೋಂತ ತಪ್ಪಿದೆ. ಆದರೂ ನಾವು ನಿಮ್ಮನ್ನು ಆರ್ಗನೈಸ್ಡ್ ಕ್ರೈಮ್ ಕೆಳಗಡೆ ಖಂಡಿಸ್ ತಗೊಂಡಿಲ್ಲ. ಯಾಕಂದ್ರೆ ಕಿಚ್ಚ ಸುದೀಪ ಮತ್ತೆ ದರ್ಶನ್ ಅಭಿಮಾನಿಗಳು ಆರ್ಗನೈಸ್ಡ್ ಕ್ರೈಮ್ ಕೆಳಗಡೆ ಬಂದಿದ್ದಾರೆ. ನೀವು ಮಾಡಿಲ್ಲ ಅಂತ ನಮಗೆ, ಮಾಡಿದಿರಿ ಅಂತ ಯಾವುದೇ ಒಂದು ಅನ್ನಿಸ್ಲಿಲ್ಲ. ಒಂದು ವೇಳೆ ಮಾಡಿಲ್ಲದೆ ಇದ್ರು ಕೂಡ ನೀವು ಅವ್ರು ಮಾಡಿರೋ ತಪ್ಪಿಗೆ ನೀವು ಹೊಣೆ ಆಗಿರ್ತೀರಿ. ಅದು ಎಚ್ಚರ ಇರಲಿ ನಿಮಗೆ. ಆಚೆ ಬಂದು ನೀವು ಅವರಿಗೆ ಬುದ್ಧಿ ಹೇಳಲಿಲ್ಲ ಅಂತ ನೀವು ಸಾಮಾಜಿಕ ಜಾಲತಾಣದಲ್ಲಿ ಬಂದು ಇಷ್ಟು ದಿನ ನಮ್ಮ ಅಭಿಮಾನಿಗಳಿಂದ ನಮಗ್ ಗೊತ್ತಿಲ್ಲದೆ ಯಾರಾದರೂ ಹೆಣ್ಣನಿಂದನೆಗೆ ಒಳಗಾಗಿದ್ರೆ ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ. ಮತ್ತೆ ಇನ್ನು ಮುಂದೆ ಯಾರು ಅಭಿಮಾನಿಗಳು ಇರುತ್ತೆ ನಡೆದಿದ್ದೀರಿ ಅಂದ್ರೆ ನಾವೇ ನಿಮ್ಮ ವಿರುದ್ಧ ಆಕ್ಷನ್ ತಗೋತೀವಿ ನಮ್ಮ ಗಮನಕ್ಕೆ ಬಂದ್ರೆ ಅಂತ ಹೇಳಿ ನೀವು ಮೆಸೇಜಸ್ ಕೊಡದೇ ಇದ್ರೆ ಇನ್ನು ಮುಂದೆ ಆಗುವ ತಪ್ಪುಗಳಿಗೆ ನೀವು ಬಾಧ್ಯರಾಗಿ ಪಕ್ಕದ ಕೋಣೆಗಳೆಲ್ಲ ತುಂಬಿಕೊಳ್ಳುತ್ತೆ ದರ್ಶನ್ದು. ಧನ್ಯವಾದ, ಅಹೋರಾತ್ರ. ಮತ್ತೊಮ್ಮೆ ಕರ್ನಾಟಕದ ಇಂದಿನ ಆರಕ್ಷಕ ದಳದ ವೀರತ್ವಕ್ಕೆ ನಮಿಸುತ್ತ, ಇಂದಿನ ಸರ್ಕಾರದ ನಿಯಮಗಳಿಗೆ ಗೌರವಿಸುತ್ತ ಧನ್ಯವಾದ, ಅಹೋರಾತ್ರ.